ಪುಟ್ಟಣ್ಣ ಕಣಗಲ್ ಕನ್ನಡ ಚಿತ್ರರಂಗದಲ್ಲಿ ಅವರು ಒಬ್ಬರು ಸ್ಟಾರ್ ಡೈರೆಕ್ಟರ್. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಇನ್ನೊಬ್ಬ ಟೆಕ್ನಿಷಿಯನ್ಗೆ ಜನ ಬಂದು ಅವರ ಚಿತ್ರಗಳನ್ನು ನೋಡ್ತಾ ಇದ್ರು, ಕಾತುರರಾಗಿ ನೋಡ್ತಾ ಇದ್ರು, ಫಸ್ಟ್ ಡೇ ಬಂದು ಅವರ ಚಿತ್ರಗಳನ್ನು ನೋಡ್ತಾ ಇದ್ರು ಅಂತ ಹೇಳೋದನ್ನ ನೋಡಿದ್ರೆ ಅವರೊಬ್ಬರು ಸ್ಟಾರ್ ಡೈರೆಕ್ಟರ್. ಟೂ, ಅವರೊಬ್ಬರು ವಿಜುವಲ್ ಮಾಸ್ಟರ್. ಅವರ ಟೇಕಿಂಗ್ಸ್ ಇದೆಯಲ್ಲ, ಅವ್ರಿಗೆ ಅವರು ಒಂದು ಶಾರ್ಟ್ ಕಂಪೋಸಿಷನ್ ಆಗಲಿ ಅಥವಾ ಸಾಂಗ್ ಪಿಕ್ಚರೈಸೇಷನ್ ಆಗಲಿ ಅಥವಾ ಸೀನ್ಸ್, ಇದು ಯಾವುದೇ ಥರ ತೊಗೊಂಡ್ರು ಅವರು ಒಬ್ಬರು ವಿಜುವಲ್ ಮಾಸ್ಟರ್. ಎಡಕಲ್ಲು ಗುಡ್ಡದ ಮೇಲೆ ನನ್ನ ಮೊದಲನೇ ನಾಯಕನಾಗಿ ನಟಿಸಿದ ಚಿತ್ರ, ಆ ಚಿತ್ರದಲ್ಲಿ ಅವರು ತೆಗೆದಿರುವಂಥ ಒಂದು ಹಾಡಿನ ಚಿತ್ರೀಕರಣ, ಸೀನ್ಸು ಇವೆಲ್ಲ ನೋಡಿದ್ರೆ ಬಹಳ ಜನ ಇದು ಒಂದು ಗ್ರೇಟ್ ಗ್ರೇಟ್ ಮಾಸ್ಟರ್ ಪೀಸ್ ಅನ್ನೋ ಒಂದು ಲೆವೆಲ್ಗೆ ಈ ಚಿತ್ರ ಇದೆ ಅಂತ ಹೇಳ್ತಾರೆ. ನಾನು ಅವರನ್ನು ಮೊದಲು ಭೇಟಿಯಾಗಿದ್ದು ನಾಗರಹಾವು ಚಿತ್ರೀಕರಣ ಸಮಯದಲ್ಲಿ ನನ್ನನ್ನು ಸ್ಟುಡಿಯೋ ಕರೆಸ್ಕೊಂಡು ನನ್ನನ್ನು ನೋಡಲೇ ಇಲ್ಲ ಅನ್ನೋ ಒಂದು ಭಾವನೆ ನನಗೆ. ಏನಪ್ಪ ಇವರು ಪುಟ್ಟಣ್ಣ ಕಣಗಲ್ಲು ನನ್ನನ್ನು ಮಾತಾಡಿಸಲೇ ಇಲ್ಲ, ನನ್ನ ನೋಡಲೂ ಇಲ್ಲ ಅಂತ. ಬಟ್ ಆದರೆ ಅವರು ನನ್ನ ಎಲ್ಲ ಥರದಲ್ಲೂ ಅಬ್ಸರ್ವ್ ಮಾಡಿದ್ರು, ನಾನು ಹೇಗೆ ನಡೀತೀನಿ, ನಾನು ಹೇಗೆ ಮಾತಾಡ್ತೀನಿ ಅಂತ ಈ ಥರ ಎಲ್ಲ ನನ್ನನ್ನು ಅಬ್ಸರ್ವ್ ಮಾಡಿ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಜಯಂತಿ ಮತ್ತು ಆರತಿ ಇವರು ಮಧ್ಯದಲ್ಲಿ ನನ್ನನ್ನು ಹಾಕಿದ್ರು. ಮಾನಸ ಸರೋವರ ಅನ್ನೋ ಒಂದು ಚಿತ್ರ ಬೆಳವಣಿಗೆ ಆಯಿತು, ಅದರಿಂದ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಒಂದು ಚಿತ್ರನ ಮಾಡಿದ್ವಿ. ಇದು ಒಂಥರ ನಮಗೆಲ್ಲೋ ಅವಾಗ ಅವರು ನಿಜವಾಗಲೂ ನಾವು ಅಷ್ಟೊತ್ತಿಗೆ ಮೊದಲು ತುಂಬ ಐ ವಾಸ್ ವೆರಿ ಯಂಗ್, ಎಡಕಲು ಗುಡ್ಡದ ಮೇಲೆಯಲ್ಲಿ ತುಂಬ ಯಂಗ್ ಆಗಿದ್ದೆ. ಆಮೇಲೆ ಅವರ ಒಂದು ಚಿತ್ರ ಹೇಗೆ ಚಿತ್ರೀಕರಣ ಮಾಡ್ತಾರೆ ಧರಣಿ ಮಂಡಲ ಮಧ್ಯದೊಳಗೆ, ಎಸ್ಪೆಷಲಿ ಸಮ್ ಶಾರ್ಟ್ಸು, ಶಾರ್ಟ್ ಡಿವಿಷನ್ಸು ಅದೆಲ್ಲ ನೋಡ್ತಾ ಇದ್ದಾಗ ತುಂಬ ಅದ್ಭುತ ಅನಿಸ್ತಾ ಇತ್ತು ನಮಗೆ. ನಾನು ಮುಂದೆ ಪೂರ್ವಾಪರ ಅನ್ನೋ ಒಂದು ಚಿತ್ರ ಮಾಡಿದೆ, ಅದರ ನಿರ್ದೇಶನ ಮಾಡುವಾಗ ಯಾವಾಗಲೂ ನಮ್ಮ ಗುರುಗಳಾದ ಪುಟ್ಟಣ್ಣ ಕಣಗಲ್ ಅವ್ರನ್ನ ತುಂಬ ಜ್ಞಾಪಿಸ್ಕೋತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಟೇಕಿಂಗ್ಸ್ ಆಗಲಿ, ಅವರ ಒಂದು ದೃಷ್ಟಿ ಇತ್ತಲ್ಲ, ಕಾದಂಬರಿ ಆಧಾರಿತ ಚಿತ್ರ, ಮ್ಯೂಸಿಕ್ಕು ವಿಜಯಭಾಸ್ಕರ್ರು, ಇದೆಲ್ಲ ನಾನು ಎಲ್ಲೋ ಒಂದು ಕಡೆ ನನಗೆ ಎಷ್ಟು ಮಟ್ಟಿಗೆ ಅವರು ನನಗೆ ಇನ್ಫ್ಲೂಯೆನ್ಸ್ ಆಗಿತ್ತು ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಗ್ರೇಟೆಸ್ಟ್ ಡೈರೆಕ್ಟರ್ ಎವರ್ ಟು ಬಿ ಬಾರ್ನ್, ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಇಡೀ ನಮ್ಮ ದೇಶದಲ್ಲಿ, ಇಂಡಿಯಾ ದೇಶದಲ್ಲೇ ಒಬ್ಬ ಧೀಮಂತ ನಿರ್ದೇಶಕ ಅಂತ ನಾನು ಹೇಳಿ ಬಯಸ್ತೀನಿ. ಯಾಕೆಂದರೆ ಬಹಳ ಜನ ಸಾಂಗ್ ಪಿಕ್ಚರೈಸೇಷನಲ್ಲಿ ನಂಬರ್ ಒನ್ ಡೈರೆಕ್ಟರು ಪುಟ್ಟಣ್ಣ ಕಣಗಲ್ ಮತ್ತು ಹಿಂದಿಲಿ ವಿಜಯಾನಂದ್ ಅಂತ ಬಹಳ ಜನ ಆ ಥರ ವಿವರಣೆ ಮಾಡಿದ್ದಾರೆ. ಅದನ್ನು ನಾನು ನಿಜವಾಗ್ಲೂ ನಾವೆಲ್ಲ ಒಪ್ಕೊಳ್ಳೇಬೇಕಾದ, ಯಾಕೆಂದರೆ ಅವ್ರ ಚಿತ್ರದಲ್ಲಿ ಮಾಡಿದಂಥ ಒಂದು ಸಾಂಗ್ಸ್ ಇವತ್ತಿಗೂ ನೀವು ತೊಗೊಂಡ್ರೆ ಬಹಳ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಸಾಂಗ್ಸ್. ಇದೆಲ್ಲೋ ಒಂದು ಕಡೆ ನನಗೆ ಪುಟ್ಟಣ್ಣ ಕಣಗಲ್ರವರಿಗೆ ಸರಿಯಾದ ಒಂದು ಟ್ರಿಬ್ಯೂಟು ನಮ್ಮ ಕನ್ನಡ ಚಲನಚಿತ್ರ ರಂಗ ಕೊಟ್ಟಿಲ್ಲ ಅನ್ನೋ ಒಂದು ಭಾವನೆ ನನಗಿದೆ. ಆಮೇಲೆ ಬಹಳ ಜನ ನಮ್ಮಲ್ಲಿ ಹೇಳ್ತಾರೆ, ಸರ್ ಅವ್ರಿಗೆ ಸರ್ ಪುಟ್ಟಣ್ಣ ಕಣಗಲ್ ಅಂತ ಒಬ್ಬ ನಿರ್ದೇಶಕರಿಂದ ಹುಟ್ಟೇ ಇಲ್ಲ ಸರ್ ಅಂತ. ಬಟ್ ಅದೇ ಥರ ಅವರು ಆ ಒಂದು ಟ್ರಿಬ್ಯೂಟ್ ಯಾಕೆ ಕೊಡ್ತಾ ಇಲ್ಲ, ಯಾಕೆ ಕೊಟ್ಟಿಲ್ಲ, ವೈ? ಆಮೇಲೆ ನಮ್ಮ ಇದು ಪುಟ್ಟಣ್ಣ ಕಣಗಲ್ ಅಂತ ಚಿತ್ರಮಂದಿರ ಅಂತ ಜಯನಗರದಲ್ಲಿತ್ತು, ಅದನ್ನು ಹೇಳದೆ ಕೇಳದೆ ಸಹಿತ ಕ್ಲೋಸ್ ಮಾಡಿಬಿಟ್ರು. ನನ್ನ ಒಂದು ಚಿತ್ರದಿಂದ, ಪೂರ್ವಾಪುರ ಅನ್ನೋ ಒಂದು ಚಿತ್ರದಿಂದ ಆ ಚಿತ್ರನ ಕ್ಲೋಸ್ ಮಾಡಿಬಿಟ್ರು, ಚಿತ್ರಮಂದಿರನ. ವೈ? ಅದು ಕನ್ನಡ ಕೋರ್ ಕನ್ನಡ ಥಿಯೇಟ್ರ್, ಅದು ಅಂಥ ಒಂದು ಥಿಯೇಟ್ರನ್ನ, ಅವ್ರ ಹೆಸರಿಟ್ಟಂಥ ಒಂದು ಥಿಯೇಟ್ರನ್ನ ಕ್ಲೋಸ್ ಮಾಡಿಬಿಟ್ರು. ಇದು ಬಹಳ ದುಃಖಕರವಾದ ಒಂದು ಸಂಗತಿ ಅಂತ ನನಗನ್ಸುತ್ತೆ. ಏನೇ ಆಗಲಿ, ತಿರ್ಗಾ ಸರ್ಕಾರ ಅದನ್ನು ಮನ್ನಣೆ ವಿಚಾರಿಸಿ ಯೋಚನೆ ಮಾಡಿ ಆ ಪುಟ್ಟಣ್ಣ ಕಣಗಲ್ ಅನ್ನೋ ಒಂದು ಚಿತ್ರಮಂದಿರನ ತಿರ್ಗಾ ಒಂದು ರೂಪಕ್ಕೆ ತರಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ.